2016 ರಾಯಲ್ಟಿ 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ಕ್ವಿಕ್ ಆಗಿ ಓದ್ಬಿಡ್ತೀನಿ ನೋಡ್ಕೊಡಿ. ಎಕ್ಸ್ ಕಂಪನಿ ಲಿಮಿಟೆಡ್ ಟುಕ್ ಎ ಲೀಸ್ ಫ್ರಮ್ ಲ್ಯಾಂಡ್ ಲಾರ್ಡ್ ಫಾರ್ ಪೀರಿಯಡ್ ಆಫ್ 25 ಇಯರ್ಸ್ ಫ್ರಮ್ 1st of January 2010 ಆನ್ ಎ ರಾಯಲ್ಟಿ ಆಫ್ ₹2 ಪರ್ ಟನ್ ಕೂಲ್ ರೇಸ್ ವಿತ್ ಅ ಮಿನಿಮಮ್ ರೆಂಟ್ ಆಫ್ 20,000 ಪವರ್ ಟು ರೆಕ್ಯೂಪ್ ಶಾರ್ಟ್ ವರ್ಕಿಂಗ್ ಡ್ಯೂರಿಂಗ್ ದ ಫಸ್ಟ್ 4 ಇಯರ್ಸ್ ಆಫ್ ದ ಲೀಸ್. ನೋಡಿ, ಫಸ್ಟ್ 4 ಇಯರ್ಸ್ ಆಫ್ ದ ಲೀಸ್, 4 ವರ್ಷದ ಒಳಗಡೆ ಏನಾದರೂ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ರಿಕವರಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ದ ಆನ್ಯುಯಲ್ ಔಟ್ಪುಟ್ ಇಸ್ 5,000, 8,000, 10,000, 15,000 and 20,000 tons ಅಂತ ಹೇಳಿದ್ದಾರೆ. ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ದಯವಿಟ್ಟು ಇಲ್ಲಿ ನೋಡಿ, ನಾನು ಒಂದೊಂದೇ ಪಾಯಿಂಟ್ ಹೇಳ್ಕೊಡ್ತೀನಿ, ಹಂಗಂಗೆ ಮಾಡ. ಓಕೆನಾ? ಇದು ಈಸಿಯಾಗಿ ಹೇಳ್ಕೊಡ್ಕೊಡ್ತೀನಿ ಈ ಪ್ರಾಬ್ಲಮ್. ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಈ ತರ ಬರ್ಕೊಂಡಿದ್ದೀನಿ ನಾನು. ಓಕೆನಾ? ನೋಡಿ, ಔಟ್ಪುಟ್ 10 to 14 ಅಲ್ಲಿ 5, 8, 10, 15, 20,000 ಬಂದಿದೆ. ರಾಯಲ್ಟಿ ₹2 ಪರ್ ಟನ್ ಅಂತ ಹೇಳ್ತಾರೆ. 5,000 × 2, 8,000 × 2, 10,000 × 2, 15,000 × 2 and 20,000 × 2 ಈ ತರ ಬಂತು. ಮಿನಿಮಮ್ ರೆಂಟ್ ಎಷ್ಟು ಕೊಡ್ಬೇಕಂತೆ? 20,000 ಕೊಡ್ಬೇಕಂತೆ. ಹಾಗಾದ್ರೆ ಫಸ್ಟ್ ಇಯರ್ ಅಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿ ಇತ್ತು, ಅದಕ್ಕೆ ₹10,000 ಶಾರ್ಟ್ ವರ್ಕಿಂಗ್ಸ್ ಬರ್ತಾ ಇದೆ. ಎರಡನೇ ವರ್ಷನೂ ಅಷ್ಟೇ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಮೂರನೇ ವರ್ಷ ಏನು ಇಲ್ಲ, ಸಮವಾಗಿದೆ. ನಾಲ್ಕನೇ ವರ್ಷ ಮಿನಿಮಮ್ ರೆಂಟ್ ಕಡಿಮೆ ಇದೆ, ರಾಯಲ್ಟಿನೇ ಜಾಸ್ತಿ ಇದೆ. ಐದನೇ ವರ್ಷನೂ ಹಾಗೆ ಇದೆ. ಇನ್ನ ಎಕ್ಸಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಏನೂ ಇಲ್ಲ. ನಾಲ್ಕನೇ ವರ್ಷ 10,000 ಬಂದಿದೆ, ಐದನೇ ವರ್ಷ 20,000 ಎಕ್ಸಸ್ ಬಂದಿದೆ. ನೋಡಿ, ಐದನೇ ವರ್ಷ ಎಕ್ಸಸ್ ಬರೋದನ್ನ ಟಚ್ ಮಾಡುವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು 4 ವರ್ಷದ ಒಳಗಡೆ ನಿಮಗಿರುವಂತಹ ಶಾರ್ಟ್ ವರ್ಕಿಂಗ್ಸ್ ನ 4 ವರ್ಷದ ಒಳಗಡೆ ಏನಾದರೂ ಎಕ್ಸಸ್ ಕೊಡಬೇಕಾಗಿದ್ರೆ ಲ್ಯಾಂಡ್ ಲಾರ್ಗೆ, ಅದನ್ನ ನೀವೇನ್ ಮಾಡ್ಕೊಳ್ಳಿ, ಮೈನಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ಕೊಡಿ ಅಂತ ಹೇಳಿದ್ರು. ಕರೆಕ್ಟಾ? ಅದಕ್ಕೆ ನಾನು ಇನ್ನೊಂದು ಲೈನ್ ಹಾಕ್ಬಿಟ್ಟಿನಿ. 4 ವರ್ಷ, ಐದನೇ ವರ್ಷದ ಎಕ್ಸಸ್ ನ ಟಚ್ ಮಾಡೋದಿಲ್ಲ. ಯಾರು ಕೊಡ್ಬೇಕು? ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕು. ಕರೆಕ್ಟಾ? ಈಗ ಫಸ್ಟ್ 4 ಇಯರ್ಸ್ ಅಂದಾಗ ನಮ್ಗೆ ಒಟ್ಟು ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆಯಪ್ಪ ಅಂದ್ರೆ 14,000 ಇದೆ. ಕರೆಕ್ಟಾ? 4 ವರ್ಷದ ಒಳಗಡೆ ಅಂದ್ರೆ ನಾಲ್ಕನೇ ವರ್ಷ 10,000 ಏನ್ ಬಂದಿದೆ? ಎಕ್ಸಸ್ ಬಂದಿದೆ. ನಮ್ಗಿರೋದು ಎಷ್ಟಿದೆ ಶಾರ್ಟ್ ವರ್ಕಿಂಗ್ಸ್? 14,000 ಇದೆ. ಹಾಗಾದ್ರೆ ನಾನು 10,000 ರುಪೀಸ್ ನ ರಿಕವರಿ ಮಾಡಿಕೊಂಡು ಇನ್ನು ಉಳಿದಿದ್ದ 4,000 ಇಲ್ಗಾಗ್ತೀನಿ, ಪ್ರಾಫಿಟ್ ಅಂಡ್ ಲಾಸ್ ಒಂದಾಗ್ತೀನಿ. ಅರ್ಥ ಆಯ್ತಾ? ಇನ್ನ ಐದನೇ ವರ್ಷದ್ದು ಏನು ಟಚ್ ಮಾಡೋ ಹಾಗೆ ಇಲ್ಲ ಎಕ್ಸಸ್ ನ. ಕ್ಲಿಯರಾ? ಈಗ ಫಸ್ಟ್ ಇಯರ್ ಎಷ್ಟು ಕೊಡ್ತೀವಿ? 20,000 ಕೊಡ್ತೀವಿ. ಯಾಕೆಂದ್ರೆ ಯಾವ್ದು ಜಾಸ್ತಿ ಇದ್ರೆ ಇವೆರಡರಲ್ಲಿ ಅದನ್ನೇ ಕೊಡ್ಬೇಕು. ಕರೆಕ್ಟಾ? ಮೂರನೇ ವರ್ಷನು 20 ಕೊಡ್ತೀವಿ. ನಾಲ್ಕನೇ ವರ್ಷ ಕಟ್ಟಿ ಕೊಡ್ಬೇಕು ಆಕ್ಚುಲ್ ಆಗಿ. ಆದ್ರೆ ಓನರ್ ಏನ್ ಹೇಳ್ತಾ, 4 ವರ್ಷದ ಒಳಗಡೆ ನಿನ್ಗೇನಾದ್ರು ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ನನಗೇನಾದ್ರೂ ಎಕ್ಸಸ್ ಕೊಡ್ಬೇಕಾದ್ರೆ 20,000 ಜಾಸ್ತಿ ಕೊಡ್ಬೇಕಾದ್ರೆ ಆ ಜಾಸ್ತಿ ಕೊಡೋ ಅಮೌಂಟ್ ನ ರಿಕವರಿ ಮಾಡ್ಕೋ, ಇಟ್ಕೊಂಡು ಮಿಕ್ಕಿದ್ದಂತ ಕೊಡುವುದು. ಹಾಗಾದ್ರೆ ಇವನ್ 14,000 ಲಾಸ್ ಆಗಿತ್ತು, 10,000 ಎಕ್ಸಸ್ ಬಂದಿತ್ತು, ಇಡ್ಕೊಂಡಿದ್ದೀವಿ ಅಲ್ಲಿಗೆ, ಇನ್ ಎಷ್ಟು ಕೊಡ್ತೀವಿ? 20,000 ಕೊಡ್ತೀವಿ. ಅರ್ಥ ಆಯ್ತಾ? ಈಗ ಇನ್ನು ಐದನೇ ವರ್ಷ ಏನು ಮಾತಾಡಂಗಿಲ್ಲ, 40,000 ಫುಲ್ ಕೊಡ್ಲೇಬೇಕು. ಹೌದಾ? ಇದನ್ನ ನಾವು ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಅಂತ ಕರಿತೀವಿ. ಅವನ್ ಏನೇನ್ ಕೇಳಿದಾನೆ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಕೇಳಿದಾನೆ. ಕರೆಕ್ಟಾ? ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್ ಬರೀ 2 ವರ್ಷಕ್ಕೆ ಮಾಡಿದ್ರೆ ಸಾಕು. ಎಷ್ಟು ವರ್ಷಕ್ಕೆ? ಯಾಕೆಂದ್ರೆ 2 ವರ್ಷನೇ ಮಿನಿಮಮ್ ಶಾರ್ಟ್ ವರ್ಕಿಂಗ್ಸ್ ಇರೋದು, ಅದಕ್ಕೋಸ್ಕರ ಎಷ್ಟು ವರ್ಷ ಶಾರ್ಟ್ ವರ್ಕಿಂಗ್ಸ್ ಇರುತ್ತೋ ಅಷ್ಟು ವರ್ಷಕ್ಕೆ ಮಾತ್ರ ಮಾಡಬೇಕು. ಈಗ ಮೊದಲನೇ ವರ್ಷ ಲ್ಯಾಂಡ್ ಲಾರ್ಡ್ಗೆ ಎಷ್ಟಪ್ಪ ಕೊಟ್ಟಿದೀವಿ? 20,000 ಕೊಟ್ಟಿದ್ದೀವಿ. ಕರೆಕ್ಟಾ? ಎಸ್ ಆರ್ ನೋ? ಇದರಲ್ಲಿ ಬಂದಿರೋ ರಾಯಲ್ಟಿ ಎಷ್ಟಪ್ಪ ಫಸ್ಟ್ ಇಯರ್? 10,000 ಬಂದಿದೆ. ಇನ್ನ ಮಿಕ್ಕಿದ್ ಏನಾಗಿದ್ಯಪ್ಪ? ಶಾರ್ಟ್ ವರ್ಕಿಂಗ್ಸ್ ಬಂದಿದೆ 10,000, ಅಲ್ಲಿಗೆ 20,000 ಸರಿ ಹೋಗುತ್ತೆ. ಸರಿ ಆಯ್ತಾ? ಎರಡನೇ ವರ್ಷ ಲ್ಯಾಂಡ್ ಲಾರ್ಡ್ಗೆ ಎಷ್ಟಪ್ಪ ಕೊಟ್ಟಿದ್ದೀರಾ? 20,000 ಕೊಟ್ಟಿದೆ. ಇದರಲ್ಲಿ ಕೊಡಬೇಕಾಗಿದ್ದ ರಾಯಲ್ಟಿ ಎಷ್ಟಪ್ಪ? 20,000 ಕೊಡ್ಬೇಕಾಗಿತ್ತಾ? ಇನ್ನ ಬಂದಿರೋ ರಾಯಲ್ಟಿ ಎಷ್ಟು? 14,000 ಬಂದಿರೋ. ಕರೆಕ್ಟಾ? ಇನ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟಾಗಿದೆ? 4,000 ಆಗಿದೆ. ಅಲ್ಲಿಗೆ ಟೋಟಲ್ 20,000 ಸರಿ ಹೋಗುತ್ತೆ. ಕರೆಕ್ಟ್ ಎಸ್ ಆರ್ ನೋ? ಕರೆಕ್ಟ್ ಸರ್. ಈಗ ಮಿನಿಮಮ್ ರೆಂಟ್ ಅಕೌಂಟ್ ಈಸಿಯಾಗಿ ಮಾಡಬೇಕು, ತುಂಬಾ ಈಸಿ ಅಕೌಂಟ್ ಮಾಡೋದು.
ಕರೆಕ್ಟಾ ಇದು ಆಯ್ತು ಟೇಬಲ್ ಮಾಡೋದೇ ಕಷ್ಟ ನಿಮಗೆ ಇನ್ನು ಅಕೌಂಟ್ ಮೇಲೆ ತುಂಬಾ ಈಜಿ ಆಗಿ ಮಾಡೋದು ಇನ್ನೊಂದು ಸರಿ ಯಾವ್ದು ಮಾಡಬೇಕು ರಾಯಲ್ಟಿ ಅಕೌಂಟ್ ಮಾಡಬೇಕು ಕರೆಕ್ಟಾ ಈ ರಾಯಲ್ಟಿ ಅಕೌಂಟ್ ಮಾಡಬೇಕು ಅಂದ್ರೆ ನಮಗೆ ಇಲ್ಲಿ ರಾಯಲ್ಟಿ ಇಲ್ಲಿ ರಾಯಲ್ಟಿ ಅಂತ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅದಕ್ಕೆ ಡೆಬಿಟ್ ಸೈಡ್ ಅಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಪ್ಪ ಅಮೌಂಟ್ ಇದೆ 10000 ಕರೆಕ್ಟಾ ಇದನ್ನ ಎಲ್ಲಿಗಪ್ಪ ಹಾಕ್ತೀರಾ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀವಿ ಯಾಕೆ ಅಂದ್ರೆ ನಾವು ಕೊಡಬೇಕಾಗಿರೋ ದುಡ್ಡು ಅದು ನಮಗೆ ಎಕ್ಸ್ಪೆನ್ಸಸ್ ಅದಕ್ಕೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀವಿ ಎರಡನೇ ವರ್ಷ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಪ್ಪ ಬರ್ತಾ ಇದೆ 16000 ಬರ್ತಾ ಇದೆ ಹೌದಾ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16000 ಕರೆಕ್ಟಾ ಮೂರನೇ ವರ್ಷ ಹೌದಾ ಲ್ಯಾಂಡ್ ಲಾರ್ಡ್ ಗೆ ಎಷ್ಟಪ್ಪ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿ ರಾಯಲ್ಟಿನೋ ಮತ್ತೆ ಮಿನಿಮಮ್ ರೆಂಟ್ ಎರಡು ಸೇಮ್ ಇದೆ ಸೇಮ್ ಇದ್ದಾಗ ದಯವಿಟ್ಟು ರಾಯಲ್ಟಿ ಅಂತಾನೆ ತಗೋಳಿ ಓಕೆನಾ ರಾಯಲ್ಟಿ ಎಷ್ಟಪ್ಪ ಕೊಡ್ತಾ ಇದೀವಿ 20000 ಬಂದಿರೋ ರಾಯಲ್ಟಿ ಅಮೌಂಟ್ ಅಷ್ಟೇ ಅಲ್ವಾ ಅದಕ್ಕೆ ಅದನ್ನು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 20000 ಅಲ್ಲಿ 20000 20000 ಸರಿ ಅಂತ ನಾಲ್ಕನೇ ವರ್ಷ ಹೌದಾ ಎಷ್ಟಪ್ಪ ಬಂದಿದೆ ರಾಯಲ್ಟಿ ದುಡ್ಡು ಕೊಟ್ಟಿರೋದು ಎಷ್ಟು 20000 ಆದ್ರೆ ರಾಯಲ್ಟಿ ಬಂದಿರೋದು ಎಷ್ಟು ರಾಯಲ್ಟಿ ಬಂದಿರೋದು ಎಷ್ಟಮ್ಮ ದುಡ್ಡು ಕೊಟ್ಟಿರೋದು ನಾಲ್ಕನೇ ವರ್ಷ ಎಷ್ಟಮ್ಮ 20000 ಕೊಟ್ಟಿದ್ದೀವಿ ಕರೆಕ್ಟಾ ರಾಯಲ್ಟಿ ಬಂದಿರೋದು ಎಷ್ಟು ಇಲ್ಲಿ 10000 ಏನ್ ಮಾಡಿದ್ವಿ ಶಾರ್ಟ್ ವರ್ಕಿಂಗ್ ರಿಕವರಿ ಅಂತ ಹೇಳ್ಬೇಕು ನೀವು ಅರ್ಧರ್ಧ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ನಾಲ್ಕನೇ ವರ್ಷ ಏನ್ ಮಾಡ್ಕೊಂಡಿದ್ವಿ 10000 ರಿಕವರಿ ಮಾಡ್ಕೊಂಡಿದ್ವಿ 10000 ರಿಕವರಿ ಮಾಡ್ಕೊಂಡು ಆವಾಗ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 30000 ಕರೆಕ್ಟಾ ಈ ನಾಲ್ಕನೇ ವರ್ಷ ಟೂ ರಾಯಲ್ಟಿ ಒಟ್ಟು 40000 ಬಂದಿದೆ ಅಷ್ಟನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 40000 ಆಗ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಸರಿ ನಿಮ್ಗೇನು ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ ನಾನು ಹೇಳಿದೆ ಮಾಡ್ತೀರಾ ರಾಯಲ್ಟಿ ಅಕೌಂಟ್ ಹಾಕ್ತೀರಾ ಡೆಬಿಟ್ ಕಾರ್ಡ್ ಬಿಟ್ಬಿಡಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 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 ಬೈ ಪ್ರಾಫಿಟ್ ಅಂಡ್ ಲಾಸ್ ಯಾವ ಅಮೌಂಟ್ ಹಾಕ್ತೀರಾ ಗೊತ್ತಾ ಈ ಟೇಬಲ್ ಮಾಡಿರ್ತೀರಲ್ವಾ ಇಲ್ಲಿ ರಾಯಲ್ಟಿ ಬರಿದ್ಯಾ 10 16 20 30 40 10 16 20 30 40 ಹಾಕ್ಬಿಡಿ ಹಾಕ್ಬಿಟ್ರಾ ಹಾಕ್ಬಿಡಿ ಸರ್ ಡೆಬಿಟ್ ಅಲ್ಲಿ ಏನ್ ಸರ್ ಲಾಗ್ಬಿಟ್ಕೊಳ್ಳಲ್ಲ ಡೆಬಿಟ್ ಸೈಡ್ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಅಂತ 2000 ಇದೆ ಕರೆಕ್ಟಾ ಇಲ್ಲಿ ಮಿನಿಮಮ್ ರೆಂಟ್ ಮಿನಿಮಮ್ ರೆಂಟ್ ಅಂತ 2000 ಇದೆ ಇನ್ ಮೂರ್ ಸಾರಿ ರಾಯಲ್ಟಿ 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 ಅಂತ ಎಸ್ ಎಸ್ ಕೊಟ್ಟಿದ್ದೀವಿ ನೋಡಿ 20 20 40 20 20 40 ಸರ್ ಇಲ್ಲಿ ಮಾತ್ರ 30 ಇದೆ ನೀವು ಇಲ್ಲಿ 20 ಹಾಕಿದೀರಾ ಯಾಕೆ ಹಾಕಿದೀವಿ 10000 ರೂಪಾಯಿ ಇನ್ 10000 ರೂಪಾಯಿ ಹೋಗಿದೆ ರೆಕವರಿ ಅದನ್ನ ಫಿಲ್ ಅಪ್ ಮಾಡಿ ಅಷ್ಟೇ ಇದೊಂದು ಅಕೌಂಟ್ ಕರೆಕ್ಟ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ನಿಮ್ಗೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಯಾವ ಅಕೌಂಟ್ ಮಾಡ್ಬೇಕು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕರೆಕ್ಟಾ ಲ್ಯಾಂಡ್ ಲಾರ್ಡ್ ಅಕೌಂಟ್ ನೋಡಿ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಕ್ರೆಡಿಟ್ ಸೈಡ್ ಇದಕ್ಕಿಂತ ಇನ್ನೊಂದು ಒಳ್ಳೆ ಉಪಯೋಗ ಇದೆ ಫಸ್ಟ್ ಟೂ ಬ್ಯಾಂಕ್ ಅಕೌಂಟ್ ಎಸ್ ಎಸ್ ಕೊಟ್ಟಿದೀವಿ ಹೇಳಿ 20000 ಟೂ ಬ್ಯಾಂಕ್ ಅಕೌಂಟ್ ಎಷ್ಟು ಕೊಟ್ಟಿದ್ದೀವಿ ನೀವು ಅದ್ ಮಾತ್ರ ಹೇಳಿ ಟೂ ಬ್ಯಾಂಕ್ ಅಕೌಂಟ್ ಎಷ್ಟು ಕೊಟ್ಟಿದ್ದೀವಿ ನಾಲ್ಕನೇ ವರ್ಷ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಐದನೇ ವರ್ಷ ಎಷ್ಟು ಕೊಟ್ಟಿದ್ದೀವಿ 40000 ವೆರಿ ಗುಡ್ ಕರೆಕ್ಟ್ 40000 ಕೊಟ್ರ ಈಗ ನೋಡಿ ಮಜಾ ಈಗ ಬರಲ್ವ ನಿಮ್ಗೆ ಟೂ ಬ್ಯಾಂಕ್ ಅಂತ ಬರೀಕೆ ಈಗ ಸರ್ ಕ್ರೆಡಿಟ್ ಸೈಡ್ ಹೇಳಿ ಸರ್ ಏನ್ ಮಾಡೋದು ಕ್ರೆಡಿಟ್ ಸೈಡ್ ಅಲ್ಲಿ ಓಕೆನಾ ಇಲ್ಲಿ ಏನಂತ ಇದೆ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಅಂತ ಇದೆ ಅಲ್ವಾ ಎರಡು ಸಾರಿ ಮಿನಿಮಮ್ ರೆಂಟ್ ಟ್ವೆಂಟಿ ತೌಸಂಡ್ ಕ್ಲೋಸ್ ಮಾಡಿ ಸರ್ ಎರಡು ವರ್ಷ ಮುಗೀತು ಸರ್ ಈ ಮೂರ್ ವರ್ಷ ಏನ್ ಸರ್ ಮಾಡೋದು ಈ ಅಕೌಂಟ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಅಲ್ಲಿ 2000 ಇದೆ ಈ ಅಕೌಂಟ್ ಅಲ್ಲಿ ನೋಡಿ ರಾಯಲ್ಟಿ 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 ಅಂತ ಹೆಸರು ಇದೆ ಮೂರ್ ಸಾರಿ ಇದೆ ನಾವು ಮಾಡ್ತಾ ಇರೋದು ಯಾವುದು ಲ್ಯಾಂಡ್ಲಾರ್ಡ್ ಅಕೌಂಟ್ ಕರೆಕ್ಟಾ ಬೈ ರಾಯಲ್ಟಿ ಸರಿ ಇಲ್ಲಿ ಲ್ಯಾಂಡ್ ಲಾರ್ಡ್ ಇದು ಕೊಟ್ಟಿರೋದು ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಲ್ಯಾಂಡ್ ಲಾರ್ಡ್ ಓಕೆನಾ ಲ್ಯಾಂಡ್ ಲಾರ್ಡ್ ಹಾಕ್ಬಿಟ್ಟು ಓಕೆನಾ
ಈಗ ರಾಯಲ್ಟಿ ಎಷ್ಟಿದೆ 20000 ಇದೆ ಇಲ್ಲಿ ಎಷ್ಟಿದೆ ರಾಯಲ್ಟಿ ಆ 20000 ಇಲ್ಲಿ ಎಷ್ಟಿದೆ ರಾಯಲ್ಟಿ 40000 ಬರಲ್ವಾ ಇದು ಮಡಕ್ಕೆ ಬರುತ್ತಾ ಇಲ್ವಾ ಇಲ್ಲಿ ಬರುತ್ತೆ ಸರ್ ಇಲ್ಲಿ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಕೊಟ್ರದೇಶು 20 20 40 ಆದ್ರೆ ಇದರೋ 30 ಇನ್ 10000 ಶಾರ್ಟ್ ಪಾರ್ಕಿಂಗ್ ರಿಕವರಿ ಆಗಿದೆ ಈಜಿ ಆಯ್ತಾ ಈಜಿ ಆಯ್ತಾ ಇಲ್ವಾ ಈಜಿ ಆಯ್ತು ಈಗ ಇನ್ನೊಂದು ಅಕೌಂಟ್ ಆಡ್ ಮಾಡಬೇಕದು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕರೆಕ್ಟಾ ಈಗ ಶಾರ್ಟ್ ವರ್ಕಿಂಗ್ಸ್ ಎಲ್ಲಿರುತ್ತಪ್ಪ ಈ ಎರಡು ಅಕೌಂಟ್ ಅಲ್ಲೇ ಇರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ಟು ಮಿನಿಮಮ್ ರೆಂಟ್ ಅಕೌಂಟ್ ಫಸ್ಟ್ ಇಯರ್ ಎಷ್ಟು ಬಂದಿದೆ 10000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು 10000 ಎರಡನೇ ವರ್ಷ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 10000 ಎರಡನೇ ವರ್ಷ ಮತ್ತೆ ಎಷ್ಟು ಬಂದಿದೆ 4000 ಬಂದಿದೆ ಶಾರ್ಟ್ ವರ್ಕಿಂಗ್ಸ್ ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟು ಆಯ್ತಿದ್ದು 14000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ 14000 ನೋಡಿ ಮೂರನೇ ವರ್ಷ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಎಕ್ಸೆಸ್ ಇಲ್ಲ ಅದಕ್ಕೆ ಮೂರನೇ ವರ್ಷಕ್ಕೆ ಏನ್ ಮಾಡಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಕೆನಾ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸುಮ್ಮನೆ ಇಲ್ಲಿ ಬ್ರಾಟ್ ಡೌನ್ ಇಲ್ಲಿ ಕ್ಯಾರಿ ಡೌನ್ ಅಂತ ಮಾಡಿ ನಾಲ್ಕನೇ ವರ್ಷಕ್ಕೆ ಬ್ರಾಟ್ ಡೌನ್ ಮಾಡ್ಬೋದು ಓಕೆನಾ ನೋಡಿ ನಾಲ್ಕನೇ ವರ್ಷ ರಾಯಲ್ಟಿ ಅಕೌಂಟ್ ಅಲ್ಲಿ ರಿಕವರಿ ಎಷ್ಟು ಮಾಡ್ಕೊಂಡಿದೀವಿ 10000 ಇನ್ನು ಮಿಕ್ಕಿದ್ದೆಲ್ಲ ಏನಾಗಿದೆ ಆಗಿಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿ 14000 ಸರಿ ಅರ್ಥ ಆಯ್ತಾ ಇದಕ್ಕೂ 14 ಮಾರ್ಕ್ಸ್ ಬರ್ಕೊಡ್ತೀನಿ